ಆಮೇಲೆ ಜೈಲಿಗೆ ಹೋದ್ವಿ, ಜೈಲಲ್ಲಿ ಬ್ಯಾರಕ್ ಕೊಟ್ಟರು. ನನಗೆ ಹೇಳಿದ್ರು ನೀವು ಪೊಲೀಸ್ ಆಫೀಸರ್ ಆಗಿದ್ದವರು, ಸಿನಿಮಾ ಆ್ಯಕ್ಟ್ರು, ನಿಮ್ಮ ಪ್ರತ್ಯೇಕ ರೂಮ್ ಕೊಡ್ತೇನೆ ಅಂದರು. ಐ ಸೆಡ್ ನೋ, ನಾನು ರೈತರ ಜೊತೆ ಬಂದಿದ್ದೀನಿ, ನಾನು ರೈತರು ಎಲ್ಲಿ ಮಲಗ್ತಾರೆ ಅವ್ರ ಜೊತೆ ನಾನು ಮಲಗ್ತೇನೆ ಅಂತೇಳಿ ನಾವು 70-80 ಜನ ಒಂದೊಂದು ಹಾಲಲ್ಲಿ ಮಲಗೋದು, ಅವ್ರ ಜೊತೆಗೆ ಇದ್ದೆ. 9 ದಿವಸ ನಾವು ಬೆಳಗಾಂ ಇಂಡಲ್ಗ ಜೈಲಲ್ಲಿ ಇದ್ವಿ. ಇಂಡಲ್ ಆಮೇಲೆ ಕೋರ್ಟಲ್ಲಿ ಬೇಲ್ ಆಯಿತು, ಅಲ್ಲಿಂದ ಬಂದ್ವಿ ನಾವು. ಅಲ್ಲಿಂದ ಬರುವಾಗ ಜೈಲಲ್ಲಿ ಒಂಥರ ಅನುಭವ. ನಾನು ಅಲ್ಲಿ ಹೋಗಿ ಅಲ್ಲಿ ಜೈಲಲ್ಲಿ ಕೈದಿಗಳಿಗೆ ನಾನು ಹೋಗಿದ್ದು ಭಾರಿ ಖುಷಿ. ಹೀರೋ ಬಂದ್ಬಿಟ್ಟಿದ್ದಾನೆ, ಅವರೆಲ್ಲ ಬರೋರು ಪರಿಚಯ ಮಾಡ್ಕೊಂಡು ಕೇಳಿದ್ರು, ಒಬ್ಬ ಮರ್ಡರ್ ಕೇಸಲ್ಲಿ ಇದ್ದಾನೆ, ಒಬ್ಬ ರಾಬರಿ ಕೇಸಲ್ಲಿ ಇದ್ದಾನೆ, ಇದ್ದಾನೆ ಎಲ್ಲ. ಅಣ್ಣ ನೀನು ಹಂಗ್ ಮಾಡಿದ್ದೀರಿ, ಹಿಂಗೆ ಮಾಡ್ತೀರಿ, ಎಲ್ಲ ಚೆಂದ ಮಾಡಿದ್ರು. ಆಮೇಲೆ ಅಲ್ಲಿ ಜೈಲಲ್ಲಿ ವ್ಯವಸ್ಥೆಗಳು ಭಾಳ ಇದ್ದಾವೆ. ಅವರೆಲ್ಲ ಸ್ವಲ್ಪ ಸೀನಿಯರ್ ಜೈಲಲ್ಲಿದ್ದವ್ರಿಗೆ ಅವರೇ ತಿಂಡಿ ಮಾಡ್ಕೊಳಕ್ಕೆ, ಊಟ ಮಾಡ್ಕೊಳಕ್ಕೆ ಎಲ್ಲ ಅವಕಾಶ, ಅವರೆಲ್ಲ ಒಪ್ಪಿಟ್ಟು ತಿಂಡಿ ಮಾಡ್ಕೊಂಬಂದು ನನಗೆ ಕೊಡೋರು. ಸೊ 1-2 ದಿವಸ ಆದಮೇಲೆ ನಮ್ಮ ಎಲ್ಲ ಭಕ್ತರು, ನಮ್ಮ ಇವರು ಬೆಳಗಾಂ XML ಮಾಳಿಗೆಯವರು, AB ಪಾಟೀಲ್ರು ಅವರೆಲ್ಲ ದಿನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಬರುವಾಗ ದಿನ 2-3 ಬಾಳೆಗೊನೆ, ಬುಟ್ಟಿಗೆಟ್ಲೆ 100-200-300 ರೊಟ್ಟಿ, ಬಾಳೆಹಣ್ಣು, ಮಿರ್ಚಿ, ಮಂಡಕ್ಕಿ ಎಲ್ಲ ತಂದುಕೊಡೋರು. 9 ದಿವಸ ಆದಮೇಲೆ ಬಿಡುಗಡೆ ಆಯಿತು. ಬಿಡುಗಡೆ ಆದಮೇಲೆ ನಾವು ಅಲ್ಲಿಂದ ಹೊರಗೆ ಬಂದು ಅಲ್ಲಿಂದ ಹಿರೇಕೆರೆವರೆಗೂ ಎಂಟೈರ್ ರೋಡಲ್ಲಿ ನಮಗೆ ರೈತರು ಸ್ವಾಗತ ಮಾಡಿದ್ರು. ಸೂಪರ್. ಸ್ವಾಗತ ಮಾಡಿದ್ರು, ಹಿರೇಕೆರೆವರು ಬಂದ್ವಿ. ಹಿರೇಕೆರೆವರು ಬಂದಾದಮೇಲೆ ನಾನೇನು ಮಾಡಿದೆ, ಎಲ್ಲ ಎಷ್ಟು ಜನ ಹಳ್ಳಿಯಿಂದ ಬಂದಿದ್ದರು ಜೈಲಿನ ಜೊತೆಗೆ, ಅಷ್ಟು ಜನರ ಹಳ್ಳಿಗಳಿಗೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಬರುತ್ತೆ ಕೆಲಸ ಮಾಡಿದ್ರು. 2004 ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದಾಗ ನನಗೆ ಗೆಲುವಾಯಿತು. JDSಯಿಂದ ಗೆದ್ದೆ, BJP ಕಾಂಗ್ರೆಸ್ ಎರಡು ಸೋಲಿಸಿ ಗೆದ್ದೆ. ಆಮೇಲೆ ಅಭಿವೃದ್ಧಿ ಕಾರ್ಯಗಳು ನೋಡಿ 2008 ಮತ್ತೆ ಗೆಲ್ಲಿಸಿದ್ರು. ಅವಾಗ ನಮ್ಮ ಗೌರ್ಮೆಂಟ್ ಇರಲಿಲ್ಲ, BJP ಗೌರ್ಮೆಂಟ್ ಇತ್ತು. ಮತ್ತೆ 13 ನಿಂತ್ಕೊಂಡೆ, 13 ಸ್ವಲ್ಪ ಓಟ ಸೋತೆ ನಾನು. ಮತ್ತೆ ಆದರೂ ಕೆಲಸ ಬಿಡಲಿಲ್ಲ. 13 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ನಾನು ಸುಮಾರು 4-5 ನೀರಾವರಿ ಯೋಜನೆಗಳನ್ನು ಮಾಡಿದ್ವಿ, ಹಳ್ಳಿಗಳಿಗೆ ಕುಡಿಯೋ ನೀರು ಕೊಟ್ವಿ, ಎಲ್ಲ ಕೆಲಸ ಮಾಡಿ ಭಾಳ ಅಭಿವೃದ್ಧಿ ಸೋತಾಗೂ ಕೂಡ ಬಿಡಲಿಲ್ಲ. ಅದನ್ನ ನೋಡಿ 18 ಮತ್ತೆ ನನಗೆ ಗೆಲುವಾಯಿತು. ಗೆದ್ದಾದಮೇಲೆ ನನಗೆ ಇಡೀ ಹಾವೇರಿ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ಸಿಂದ ಗೆದ್ದಿದ್ದೆ, ಎಲ್ಲರೂ ಸೋತಿದ್ದರು. ಸೊ ಅವಾಗ ನಮ್ಮ ಹಿರೇಕೆರೆ ತಾಲೂಕಿಗೆ 36 ಮಂತ್ರಿ ಪದವಿ ಕೊಟ್ಟಿದ್ದಿಲ್ಲ. ಸೊ ನನ್ನ ಡಿಮ್ಯಾಂಡ್ ಇತ್ತು, ನನ್ನ ಮಂತ್ರಿ ಮಾಡಬೇಕು ಅಂತ, ಇವರು ಮಾಡಲಿಲ್ಲ. ಆಮೇಲೆ ನಮಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದು ಸಹಕಾರ ಸಿಗಲಿಲ್ಲ. ಆವಾಗ ನಾವು 16-17 ಜನ ಸೇರಿ ಎಲ್ಲ ಹೋಗಿ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟಾದಮೇಲೆ ನಮ್ಮನ್ನು ಅನರ್ಹರನ್ನಾಗಿ ಮಾಡಿದ್ರು. ನಾವೆಲ್ಲ ಬಾಂಬೆಯಲ್ಲಿದ್ವಿ, ನಮಗೆಲ್ಲ ಭಾಳ ಟೈಟ್ಲು ಬಿರುದುಗಳು ಕೊಟ್ಟರು. ಬಾಂಬೆ ಬಾಯ್ಸ್ ಆಮೇಲೆ ಅನರ್ಹರು, ಅನರ್ಹ ಶಾಸಕರು ಎಲ್ಲ ಬಂದವು. ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೊನೆಗೆ ತೀರ್ಪಾಯಿತು, ಎಲೆಕ್ಷನೇ ನಿಲ್ಬೋದು ಅಂತ. ಬಂದು 14 November 2019 BJP ಪಕ್ಷ ಸೇರಿ 12 ಚುನಾವಣೆ ಎದುರಿಸಿ ಗೆದ್ದೆ. 20 ಸಾಲಲ್ಲಿ 6-2 2020 ಸಚಿವರಾದ್ವಿ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಮಾಡಿ, ಅಲ್ಲಿಂದ ಮುಂದೆ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿ ಈ ಬಾರಿ ಚುನಾವಣೆಯಲ್ಲಿ ಹಿರೇಕೆರೆ ತಾಲೂಕಿಗೆ ಸುಮಾರು 1,300 ರೂಪಾಯಿಗಳನ್ನು ಈ 2-3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು 335 ಖರ್ಚು ಮಾಡಿ ಎಲ್ಲ ಹಳ್ಳಿ ಕುಡಿಯ ನೀರು, ಎಲ್ಲ ರಸ್ತೆಗಳು, ಎಲ್ಲ ಕೆರೆಗಳು ತುಂಬಿಸುವಂಥ ಯೋಜನೆ ಎಲ್ಲ ಮಾಡಿ ಈ ಸರಿ ಚುನಾವಣೆಯಲ್ಲಿ ಮತ್ತೆ ಸೋತೆ ನಾನು. ಅಲ್ಲಿ ಒಂದು ಮಾತು ಹೇಳ್ತೀರಾ ಸರ್, ಇತ್ತೀಚೆಗೆ ನೀವು ಸೋತಿರ್ಬೋದು ಆದರೆ ನಾನು ಸತ್ತಿಲ್ಲ ಅಂತ ಹೇಳಿ. ನಾನು ಸೋತಿದ್ದೇನೆ ಆದರೆ ಸತ್ತಿಲ್ಲ. ಸೂಪರ್ ಸರ್. ಯಾಕೆಂದರೆ ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಇರ್ತವೆ. ಇವತ್ತು ಜನ ರಿಪೆಂಟ್ ಮಾಡ್ತಾ ಇದ್ದಾರೆ ಹಿರೇಕೆರೆ ತಾಲೂಕಲ್ಲಿ, ತಪ್ಪು ಮಾಡಿಬಿಟ್ವಿ BC ಪಾಟೀಲ್ ಸೋಲಿಸಿ, ಕೈಗೆ ಸಿಗುವ MLA ಕೈಗೆ ಸಿಗುವ ಮಂತ್ರಿ ಅಂತ ಹೇಳ್ತಾರೆ. ದಿನ ವಾರಕ್ಕೆ 3 ಇರ್ತಿದ್ದೆ ಮಂತ್ರಿ ಅವ್ರ ಮನೆ ಬಾಗಿಲಲ್ಲಿ, ವಾರದಲ್ಲಿ 3 ಇರ್ತಿದ್ದೆ ಮಂತ್ರಿಯಾಗಿ MLA ಆಗಿ. ಸೊ ಇವತ್ತು ರಿಪೆಂಟ್ ಮಾಡ್ತಾ ಇದ್ದಾರೆ. ಈಗೂ ಕೂಡ ಹೋದಾಗ ಎಷ್ಟೋ ಜನ ಕಣ್ಣಲ್ಲಿ ನೀರು ತೆಗಿತಾರೆ, ಅತ್ಯಂತ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಅದಕ್ಕೆ ಹೇಳಿದೆ ನಾನು ಸೋತಿರ್ಬೋದು, ಆದರೆ ನನ್ನ ಕೆಲಸಗಳು ಸೋತಿಲ್ಲ. ನಾನು ಮಾಡಿದಂಥ ಹೆಜ್ಜೆ ಗುರು, ನಾನು ಮಾಡಿದಂಥ ಕೆಲಸಗಳ ಗುರುತು ಇದೆ ತಾಲೂಕಲ್ಲಿ. ನನಗೆ ಒಂದು ತೃಪ್ತಿ ಇದೆ, ಹಿರೇಕೆರೆ ತಾಲೂಕು ಜನ ನನ್ನನ್ನು ಆಯ್ಕೆ ಮಾಡಿದರು. 50 ಇತಿಹಾಸವನ್ನು ಬದಲಾವಣೆ ಮಾಡಿ ನನ್ನನ್ನು MLA ಆಗಿ ಆಯ್ಕೆ ಮಾಡಿದ ಮೇಲೆ ಜನರ ನಿರೀಕ್ಷೆಗೆ ತಕ್ಕಂತೆ, ಅವ್ರ ನಿರೀಕ್ಷೆ ಮೀರಿ
ಕೆಲಸ ಮಾಡಿ ತಾಲೂಕಿನ ಅಭಿವೃದ್ಧಿ ಮಾಡಿದ್ದೀನಿ ಅನ್ನೋಂಥ ಹೆಮ್ಮೆ ತೃಪ್ತಿ ಇದೆ. ತಾಲೂಕಿನ ಜನರು ಋಣ ತೀರಿಸಿದೆ ಅನ್ನೋ ತೃಪ್ತಿ ಇದೆ. ಇವತ್ತು ಅದೇ ಜನ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತೇಳಿ ಅವರ ರಿಪೆಂಟ್ ಮಾಡ್ತಾ ಇದ್ದಾರೆ. ನನಗೆ ಅದೇ ಒಂದು ಏನಪ್ಪ ಅಂದರೆ ಕೆಲಸ ಮಾಡಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಕೈ ಬಿಟ್ಟರು ಕೂಡ ತಾತ್ಕಾಲಿಕವಾಗಿರ್ತದೆ ಹೊರತು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಉಳಿತವೆ ಅನ್ನೋದಕ್ಕೆ ಇವತ್ತು ಹಿರೇಕೇರಿ ತಾಲೂಕಿನಲ್ಲಿ ನಾವು ಮಾಡಿದಂಥ ಕೆಲಸಗಳು ಸಾಕ್ಷಿ. ಅದರ ಮಧ್ಯೆ ಮಂತ್ರಿ ಇದ್ದಾಗಲೇ ನಾನು ಈಗ ಎರಡು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಈಗ ಭಾಳ ಪುರುಸತ್ತಾಗಿದ್ದೀನಿ. ಹಾಗಾಗಿ ಚಿತ್ರ ಬಿಡುಗಡೆಗೆ ನಾವು ತಯಾರು ಮಾಡಿಕೊಂಡಿದ್ದೇವೆ. ನವೆಂಬರ್ 10 ರಾಜ್ಯಾದ್ಯಂತ ನಾವು ಗರಡಿ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಗರಡಿ ಚಿತ್ರದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಒಂದು ಪಾತ್ರವನ್ನು ಉತ್ತಮವಾದಂಥ ಪಾತ್ರವನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.